ಕೈ ಹಿಡಿತಾರಾ ಇಲ್ಲ ಕಮಲ ಮುಡಿತಾರಾ ಸಂಸದೆ ಸುಮಲತಾ ಅಂಬರೀಶ್ ಅನ್ನುವಂತ ಕುತೂಹಲ ಇದೆ ಇವತ್ತು ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಗರು ಹಾಗೆ ಅಭಿಮಾನಿಗಳ ಸಭೆ ಕೂಡ ಇದೆ ಸಂಸದೆ ಸುಮಲತಾ ಯಾವ ಪಕ್ಷ ಸೇರ್ಪಡೆ ಆಗಬೇಕು ಅನ್ನೋದರ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ ಈಗಾಗಲೇ ಇದಂತೂ ಸಾಕಷ್ಟು ಕುತೂಹಲ ಇದೆ ಅವರು ಬಿಜೆಪಿ ಗೆ ಹೋಗ್ತಾರಾ ಅಥವಾ ಕೈ ಹಿಡಿತಾರಾ ಅನ್ನುವಂತ ಸಾಕಷ್ಟು ಕುತೂಹಲಗಳು ಇದೆ ಈಗಾಗಲೇ ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರು ಅಥವಾ ಅವರ ಆಪ್ತರು ಅಂತ ಗುರುತಿಸಿಕೊಂಡಿರುವಂತ ಕೆಲವೊಂದಷ್ಟು ಜನ ಬಿಜೆಪಿ ಗೆ ಸೇರ್ಪಡೆ ಆಗಿರುವುದನ್ನು ಗಮನಿಸಬಹುದು ಹನಕೆರೆ ಶಶಿಕುಮಾರ್ ನೇತೃತ್ವದಲ್ಲಿ ನಡೆಯತಾ ಇರುವಂತ ಮೀಟಿಂಗ್ ಇದು ಸಭೆಯಲ್ಲಿ ವ್ಯಕ್ತವಾಗುವ ಅಭಿಪ್ರಾಯವನ್ನ ಸುಮಲತಾ ಅವರಿಗೆ ಈ ಬೆಂಬಲಿಗರು ಏನಿದ್ದಾರೆ ಅವರು ತಿಳಿಸುತ್ತಾರೆ ವಿಧಾನಸಭಾ ಚುನಾವಣೆ ಹಾಗೂ ಪಕ್ಷ ಸೇರ್ಪಡೆ ಕುರಿತು ಚರ್ಚೆಯನ್ನು ಮಾಡಲಾಗುತ್ತೆ ಕಾರ್ಯಕರ್ತರ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ ಈಗ ಭಾರಿ ಕುತೂಹಲ ಕೆರಳಿಸಿದೆ ಸಂಸದೆ ಸುಮಲತಾ ಬೆಂಬಲಿಗರು ನಡೆಸುತ್ತಾ ಇರುವಂತ ಈ ಸಭೆ ಏನಾಗುತ್ತೆ ಆ ಸಭೆಯಲ್ಲಿ ಯಾವ ರೀತಿ ಅಭಿಪ್ರಾಯ ವ್ಯಕ್ತ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸದ್ಯಕ್ಕಂತೂ ಸುಮಲತಾ ಅವರ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನಡೆ ಮುಂದಿನ ನಡೆ ಏನಿದೆ ಅದು ಇನ್ನೂ ಕೂಡ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ನಿಗೂಢವಾಗಿದೆ ಯಾವ ತೀರ್ಮಾನವನ್ನ ಅವರು ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಸದ್ಯಕ್ಕಂತೂ ಕಾದು ನೋಡಬೇಕಾದಂತ ಪರಿಸ್ಥಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಬಿಜೆಪಿಯ ನಾಯಕರುಗಳನ್ನು ಕೇಳಿದ್ರೆ ಅದು ಅವರಿಗೆ ಬಿಟ್ಟಂತ ವಿಚಾರ ಅದರ ಬಗ್ಗೆನೂ ಕೂಡ ಚರ್ಚೆ ಆಗಿಲ್ಲ ಅಂತ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಹೇಳಿದ್ರು ಹಾಗಾಗಿ ಸುಮಲತಾ ಅವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಅವರ ಒಪಿನಿಯನ್ ಏನಿದೆ ಅಥವಾ ಅವರ ನಿರ್ಧಾರ ಏನು ಅನ್ನೋದನ್ನ ಕಾದು ನೋಡಬೇಕು ಸಂಸದೆ ಸುಮಲತಾ ಯಾವ ಪಕ್ಷವನ್ನ ಸೇರ್ಪಡೆ ಆಗಬೇಕು ಅನ್ನೋದರ ಕುರಿತು ಇವತ್ತು ಅವರ ಬೆಂಬಲಿಗರು ಏನಿದ್ದಾರೆ ಅವರು ಸಭೆಯನ್ನ ನಡೆಸುತ್ತಾ ಇದ್ದಾರೆ ಹನಕೆರೆ ಶಶಿಕುಮಾರ್ ನೇತೃತ್ವದಲ್ಲಿ ನಡೆಯತಾ ಇರುವಂತ ಈ ಸಭೆ ಈ ಸಭೆಯಲ್ಲಿ ಏನು ಅಭಿಪ್ರಾಯಗಳು ವ್ಯಕ್ತ ಆಗ್ತದೋ ಆ ಅಭಿಪ್ರಾಯಗಳನ್ನ ಬೆಂಬಲಿಗರು ಸುಮಲತಾ ಅಂಬರೀಶ್ ಅವರಿಗೆ ತಿಳಿಸಲಿದ್ದಾರೆ ಅದಾದ ನಂತರ ಅವರು ತಮ್ಮ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಆದರೆ ಸುಮಲತಾ ಅವರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಅಥವಾ ಮುಂದಿನ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲ ಅಂತೂ ಇದೆ ಕೈ ಹಿಡಿತಾರ ಅಥವಾ ಕಮಲವನ್ನ ಮುಡಿತಾರ ಸಂಸದೆ ಸುಮಲತಾ ಅಂಬರೀಶ್ ಅನ್ನುವಂತ ಕುತೂಹಲ ಇದೆ ಈ ಎಲ್ಲ ಕುತೂಹಲಗಳಿಗೆ ಅವರೇ ಸ್ವತಃ ಉತ್ತರವನ್ನ ನೀಡಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಬಾಲಕೃಷ್ಣ ಒಂದು ಕಡೆ ಈಗ ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರು ನಡೆಸ್ತಾ ಇರುವಂತಹ ಈ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಈ ಬೆಂಬಲಿಗರ ಸಭೆಯಲ್ಲಿ ತೆಗೆದುಕೊಳ್ಳುವ ಅಥವಾ ವ್ಯಕ್ತವಾಗುವಂತಹ ಅಭಿಪ್ರಾಯದ ಮೇಲೇ ಸುಮಲತಾ ಅಂಬರೀಶ್ ಅವರ ತೀರ್ಮಾನ ಅಥವಾ ನಿರ್ಧಾರ ನಿಂತಿದೆಯಾ ಹೇಗೆ ಅಂತ ಹೌದು ಲೀನಾ ಶ್ರೀ ಏನಂದ್ರೆ ಇಲ್ಲಿವರೆಗೂ ಕೂಡ ಸುಮಲತಾ ಅಂಬರೀಶ್ ಅವರು ನಾವು ಯಾವ ಪಕ್ಷಕ್ಕೆ ಹೋಗ್ತೀವಿ ಅಂತ ನಿರ್ಧಾರ ಮಾಡಿಲ್ಲ ಎಷ್ಟೇ ಸಲ ಪ್ರಯತ್ನ ಪಟ್ಟರು ಎಷ್ಟೇ ಸಲ ಕೇಳಿದ್ರು ಕೂಡ ಅವರ ಪ್ರತಿಕ್ರಿಯೆ ಒಂದೇ ಆಗಿತ್ತು ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲಿ ಹೇಳ್ತಾರೋ ನಾನು ಆ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಯಾವ ಪಕ್ಷದಿಂದ ಆಹ್ವಾನ ಬಂದಿದೆ ಅಂತ ಹೇಳಿಲ್ಲ ಅವ್ರು ಹೇಳ್ತಾರೆ ನಮ್ಗೆ ಎಲ್ಲಾ ಪಕ್ಷದಿಂದನೂ ಕೂಡ ಆಹ್ವಾನ ಇದೆ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಏನ್ ಚರ್ಚೆ ಮಾಡಿ ಹೇಳ್ತಾರೋ ಆ ಪಕ್ಷಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಈಗಾಗ್ಲೇ ಸಚ್ಚಿದಾನಂದ ಇಂಡುವಾಳ ಸಚ್ಚಿದಾನಂದ ಅವರಿಗೆ ಅವರು ಬಿಜೆಪಿಯಿಂದ ಒಂದು ಟಿಕೆಟ್ ಅನೌನ್ಸ್ ಆಗಿದೆ ಅವ್ರಿಗೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡ್ರೆ ಇವರು ಕೂಡ ಏನು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಒಂದು ಕುತೂಹಲನೂ ಕೂಡ ಜನರಲ್ಲಿದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಇವ್ರನ್ನ ಕಾಂಗ್ರೆಸ್ಗೆ ಆಹ್ವಾನಿಸಿಲ್ಲ ಅಂತ ಅವರೇ ಓಪನ್ ಆಗಿ ಹೇಳಿದ್ದಾರೆ ಅದಲ್ಲದೆ ಸಿದ್ದರಾಮಯ್ಯ ಅವರು ನಾನೇನು ಮಾಡೋಕ್ಕಾಗಲ್ಲ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಇದನ್ನೆಲ್ಲ ನೋಡಿದ್ರೆ ಅವ್ರು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು ಮತ್ತೆ ಅದಲ್ಲದೆ ಈಗಾಗಲೇ ಬಿಜೆಪಿಗೆ ಇವರು ಕಂಡೀಷನ್ ಗಳಾಗ್ತಾ ಇದ್ದಾರೆ ನನ್ಗೆ ನನ್ನ ಎಲ್ಲ ಟಿಕೆಟ್ ಗಳು ನಾನು ಹೇಳ್ದವ್ರಿಗೆ ಕೊಡ್ಬೇಕು ಅಂತೇಳಿ ಇವರು ಕೂಡ ಕಂಡೀಷನ್ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತು ಬೆಂಬಲಿಗರು ಸಭೆ ಸೇರಿದ್ದಾರೆ ಇದೇನು ಈಗಾಗಲೇ ನಿರ್ಧಾರ ಮಾಡಿರುವಂತಿದೆ ಏನು ಬಿಜೆಪಿಗೆ ಹೋಗೋದು ಅಂತ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇರುವಂತದ್ದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗ ಬಿಜೆಪಿಗೆ ಈಗ ಸುಮಲತಾ ಕಡೆಯವರೆಲ್ಲರೂ ಕೂಡ ಇವತ್ತು ಸಭೆ ಸೇರ್ತಾ ಇದ್ದಾರೆ ಇವತ್ತು 11 ಗಂಟೆ 11:30ವರೆಗೆ ಸಭೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದು ಸಭೆ ನಾಮಕಾವಸ್ಥೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗ್ಲೇ ಅವ್ರು ನಿರ್ಧರಿಸಿದಂತಿದೆ ಬಿಜೆಪಿಗೆ ಇವರು ಹೋಗುವಂತದ್ದು ಅಂತ ನಿರ್ಧರಿಸಿದಂತಿದೆ ಲೀನಾಶ್ರೀ ಥ್ಯಾಂಕ್ ಯು ಬಾಲಕೃಷ್ಣ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ